ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪಾತಪಾಳ್ಯ ಹೋಬಳಿಯ ತೋಳಪಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಜ್ಞಾನಪಲ್ಲಿ ಗ್ರಾಮದಲ್ಲಿ ಶ್ರೀ 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 ಅವಧೂತ ಆದಿ ನಾರಾಯಣ ಸ್ವಾಮಿರವರ 96ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ 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 ಅವಧೂತ ಆದಿ ನಾರಾಯಣ ಸ್ವಾಮಿರವರ 96ನೇ ಜಯಂತ್ಯುತ್ಸವ ಪ್ರಯುಕ್ತವಾಗಿ ಅಯ್ಯಪ್ಪ ಸ್ವಾಮಿ ಭಜನೆ ಮತ್ತು ಪಂಚಕಜಾಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವೈಜೆಪಿ ಪಕ್ಷದ ಆಕಾಂಕ್ಷಿ ಸಿ ಮುನಿರಾಜುರವರು ಶ್ರೀ 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 ಅವಧೂತ ಆದಿ ನಾರಾಯಣ ಸ್ವಾಮಿರವರ 96ನೇ ಜಯಂತ್ಯುತ್ಸವಕ್ಕೆ ಭಾಗವಹಿಸಿದ ಎಲ್ಲ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಪ್ರತಾಪ್, ಕೆಡಿಪಿ ಸದಸ್ಯರಾದ ವೆಂಕಟೇಶ್, ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಗುಂಜಯ್ಯಪಲ್ಲಿ ಸುಧಾಕರ್ ರೆಡ್ಡಿ, ಚಕ್ಕವೇಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟರೆಡ್ಡಿ, ಡಾಕ್ಟರ್ ಬಾಲಕೃಷ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಧುಸೂದನ ರೆಡ್ಡಿ, ಬೈರೆಡ್ಡಿ, ಶಿವಪ್ಪ, ರಾಮಚಂದ್ರ ಹಾಗೂ ಚುನಾಯಿತ ಪ್ರತಿನಿಧಿಗಳು ಮತ್ತು ಗ್ರಾಮದ ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದರು.
ಮಾಡುವಂತ ಪ್ರಯತ್ನ. ವಿಶೇಷವಾಗಿ ಇವತ್ತು ಎಲ್ಲ ಭಕ್ತಾದಿಗಳು ಈ ಭಾಗದಲ್ಲಿರ್ತಕ್ಕಂಥ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ತೋಳ್ಪಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ವಿಶೇಷವಾದ ಒಂದು ಬೆಟ್ಟದಲ್ಲಿ ಆದರೆ ಅವಧೂತ ಆದಿನಾರಾಯಣ ಸ್ವಾಮಿಯ ಒಂದು ಜಯಂತ್ಯೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಭಾಗದ ಎಲ್ಲ ಭಕ್ತಾದಿಗಳು ಕೂಡ ಅನೇಕ ಭಾಗವಹಿಸಿ ವಿಶೇಷವಾಗಿ ಅನುಭವಿಸಲಾಗಿದೆ. ಒಂದು 30,000 ಜನಕ್ಕೆ ಬಂದಂತಹ ಎಲ್ಲ ಪ್ರಸಾದ ಉದ್ಯೋಗವನ್ನು ಕೂಡ ಊಟದ ವ್ಯವಸ್ಥೆ ಮಾಡಿದ್ದು ಇವತ್ತು ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಆ ಭಗವಂತನ ದರ್ಶನ ಮಾಡಿಕೊಂಡು ಆದಿನಾರಾಯಣ ಸ್ವಾಮಿ ಒಂದು ಆರಾಧನೆಯನ್ನು ಮಾಡಿಕೊಂಡು ಇವತ್ತು ಎಲ್ಲ ಕೂಡ ಇವತ್ತು ನಾಡ್ತಾ ಇರ್ಬೋದು ಭದ್ರಾ ಮಂಡಳಿ ಇರ್ಬೋದು ಎಲ್ಲ ಈ ಭಾಗದ ರೈತರು ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಇವತ್ತು ವಿಶೇಷವಾಗಿ ಆ ಭಗವಂತನ ಮರೆ ಹೋಗಿದ್ದಾರೆ. ಎಲ್ಲರಿಗೂ ಕೂಡ ಭಗವಂತ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡಲಿ ಅವರ ಕಷ್ಟಗಳನ್ನು ಎಲ್ಲ ಈಡೇರಿಸಲಿ ಅಂತ ಹೇಳ್ತಾ ಇದೇ ರೀತಿ ಒಂದು ಪುಣ್ಯಕ್ಷೇತ್ರ ಇನ್ನೂ ಅತಿ ಹೆಚ್ಚು ಜನ ಬರುವ ರೀತಿಯಲ್ಲಿ ಭಕ್ತಾದಿ ಬರುವ ರೀತಿಯಲ್ಲಿ ನಾವು ಬೆಳೆಯಲ್ಲಿ ನಾವು ಕೂಡ ಇವತ್ತು ಸೇವೆ ಮಾಡಿದ್ದೇವೆ. ಎಲ್ಲ ಇದಕ್ಕೆ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಎಲ್ಲರೂ ಕೂಡ ಒಂದು ಆಶೀರ್ವಾದ ಸಿಗಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಾಗೇಪಲ್ಲಿ ಒಂದು ಅಭಿವೃದ್ಧಿಯತ್ತ ತಗೊಂಡೋಗ್ಲಿ ಅಂತ ಈ ಆ ಭಗವಂತಲ್ಲಿ ನಾನು ಪ್ರಾರ್ಥಿಸ್ಕೊಂಡೆ. ಎಲ್ಲರಿಗೂ ಕೂಡ ಭಗವಂತ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ಳಿ.